ಬಹಳ ಕುತೂಹಲ ಮೂಡಿಸಿಟ್ಟಿರುವಂತಹ ವಿಧಾನಸಭಾ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನು ಯಾವ್ಯಾವ ಕ್ಷೇತ್ರದಲ್ಲಿ ಕೊನೆ ಹಂತದ ಚುನಾವಣಾ ಸಿದ್ಧತೆ ಯಾವ ರೀತಿ ಇದೆ, ಮೂರು ಪಕ್ಷಗಳ ಹಣೆ ಬರಹವನ್ನ ನಾಳೆ ಮತದಾರ ಪ್ರಭು ಬರೀತಾನೆ. ಹೀಗಾಗಿ ರಾಜಕೀಯ ನಾಯಕರಲ್ಲಿ ಈಗಾಗಲೇ ಢವಢವ ಶುರುವಾಗಿದೆ. ಪ್ರಜಾ ಟಿವಿಯಲ್ಲಿ 30 ಜಿಲ್ಲೆಯ 223 ಮತಕ್ಷೇತ್ರಗಳ ಗ್ರೌಂಡ್ ರಿಪೋರ್ಟ್ ಕೂಡ ಲಭ್ಯ ಆಗಿದೆ. ನಾಳೆ ಬಹಳ ಕುತೂಹಲ ಕೆರಳಿಸಿರುವಂತಹ ವಿಧಾನಸಭಾ ಚುನಾವಣೆಯ ಮತದಾನದ ದಿನ, ಹೀಗಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ಕೊನೆ ಕ್ಷಣದ ಪ್ರಿಪರೇಷನ್ ಯಾವ್ಯಾವ ರೀತಿಯಲ್ಲಿ ನಡೀತಾ ಇದೆ, ಹಾಗೆ ರಾಜಕೀಯ ನಾಯಕರಲ್ಲೂ ಕೂಡ ಚುನಾವಣೆ ದಿನಾಂಕ ಹತ್ತಿರ ಆಗ್ತಾ ಇದೆ, ಜೊತೆಗೆ ಇನ್ನೇನು ಗಂಟೆಗಳು ಮಾತ್ರ ಬಾಕಿ ಉಳಿದಿದೆ. ಹೀಗಾಗಿ ಅವರ ಎದೆಯಲ್ಲೂ ಕೂಡ ಢವಢವ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಮೂರು ಪಕ್ಷಗಳ ನಾಯಕರ ಹಣೆ ಬರಹವನ್ನ ನಾಳೆ ಮತದಾರ ಬರೆಯಲಿದ್ದಾನೆ. ಈಗ ಪ್ರಜಾ ಟಿವಿಯಲ್ಲಿ 30 ಜಿಲ್ಲೆಯ 223 ಮತಕ್ಷೇತ್ರಗಳ ಗ್ರೌಂಡ್ ರಿಪೋರ್ಟ್ ಲಭ್ಯ ಆಗ್ತಾ ಇದೆ. ನಾಳೆ ನಡೆಯುವ ಚುನಾವಣೆಗೆ ಬೆಂಗಳೂರು ಸರ್ವಸನ್ನದ್ಧವಾಗಿದೆ. ಜಯನಗರದಲ್ಲಿ ಶಾಸಕ ವಿಜಯಕುಮಾರ್ ನಿಧನದಿಂದ ಎಲೆಕ್ಷನ್ ರದ್ದಾಗಿದ್ದು, ಉಳಿದ 27 ಕ್ಷೇತ್ರಗಳಲ್ಲಿ ಈಗಾಗಲೇ ಶಾಂತಿಯುತ ಮತದಾನಕ್ಕೆ ಆಯೋಗ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈ ಬಾರಿ ಹೊಸ ಮತದಾರರನ್ನ ಸೇರಿಸಿಕೊಂಡು ಒಟ್ಟು 91,13,095 ಜನ ಮತದಾರರಿದ್ದಾರೆ. ಇದರಲ್ಲಿ 47,60,798 ಪುರುಷರು, 43,50,672 ಮಹಿಳೆಯರು ಮತದಾನ ಮಾಡಲಿದ್ದಾರೆ. ಇನ್ನು 5,000 ತೃತೀಯ ಲಿಂಗಿಗಳು ಕೂಡ ಈ ಬಾರಿ ವೋಟಿಂಗ್ ಮಾಡುವ ಹಕ್ಕನ್ನು ಪಡೆದಿದ್ದಾರೆ. 7,00,000 ಹೊಸ ಮತದಾರರು ಫಸ್ಟ್ ಟೈಮ್ ವೋಟ್ ಹಾಕ್ತಿದ್ದಾರೆ. ಜಯನಗರ ಕ್ಷೇತ್ರವನ್ನು ಹೊರತುಪಡಿಸಿ ಒಟ್ಟು 431 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ನಗರದಲ್ಲಿ 1,200 ಕ್ರಿಟಿಕಲ್, 324 ಅತಿ ಸೂಕ್ಷ್ಮ ಮತ ಕೇಂದ್ರಗಳು ಅಂತ ಗುರುತಿಸಲಾಗಿದೆ. ಉಳಿದಂತೆ 7,000 ಸಾಮಾನ್ಯ ಬೂತ್ಗಳಿದೆ. ಈಗಾಗಲೇ ಬೆಂಗಳೂರು ಒಂದಕ್ಕೆ 16,000 ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಜೊತೆಗೆ 160 ಹೆಚ್ಚು ಕೇಂದ್ರೀಯ ಪಡೆಗಳನ್ನು ಕೂಡ ಬಂದೋಬಸ್ತ್ಗಾಗಿ ಕೇಂದ್ರದಿಂದ ಕರೆಸಿಕೊಳ್ಳಲಾಗಿದೆ. ಜೊತೆಗೆ ತೆಲಂಗಾಣ, ಆಂಧ್ರ, ತಮಿಳುನಾಡಿನಿಂದಲೂ ಕೂಡ ಪೊಲೀಸರು ಸೆಕ್ಯೂರಿಟಿ ಸಲುವಾಗಿ ಬಂದಿದ್ದಾರೆ. ಒಟ್ಟು 8,278 ಬೂತ್ ಲೆವೆಲ್ ಆಫೀಸರ್ಗಳು ಬೆಂಗಳೂರಿನಲ್ಲಿ ಕೆಲಸ ಮಾಡಲಿದ್ದು, ಚುನಾವಣಾ ಅಕ್ರಮ ತಡೆಯಲು ಫ್ಲೈಯಿಂಗ್ ಸ್ಕ್ವಾಡ್ ಜೊತೆ ಮೊಬೈಲ್ ಪ್ರಹರಿಯನ್ನು ಕೂಡ ಹಾಕಲಾಗಿದೆ. ನಾಳೆ ವೋಟ್ ಹಾಕಲು ವೋಟರ್ ಐ ಡಿ ಇಲ್ಲದಿದ್ರೂ ಪರವಾಗಿಲ್ಲ, ವೋಟರ್ ಲಿಸ್ಟಲ್ಲಿ ಹೆಸರಿದ್ದೇ ಸಾಕು. ಆದರೆ ವೋಟರ್ಸ್ ಸ್ಲಿಪ್ಪನ್ನು ತೆಗೆದುಕೊಂಡು ಹೋದರಷ್ಟೇ ವೋಟ್ ಹಾಕುವುದಕ್ಕೆ ಅವಕಾಶ ಇದೆ. ಇನ್ನು ವಿಧಾನಸಭೆ ಚುನಾವಣೆಗೆ ನಾಳೆಯೇ ಮುಹೂರ್ತ. ರಾಜ್ಯ ನಾಯಕರ ಹಣೆ ಬರಹವನ್ನು ನಾಳೆ ಮತದಾರರು ಬರೆಯಲಿದ್ದಾರೆ. ಹೀಗಾಗಿ ರಾಜ್ಯಾದ್ಯಂತ ಇದಕ್ಕೆ ಕಡೆ ಹಂತದ ಪ್ರಿಪರೇಷನ್ ನಡೀತಾ ಇದೆ. ಹೀಗೆ ಬೆಂಗಳೂರಿನಲ್ಲೂ ಕೂಡ ತಯಾರಿ ಭರದಿಂದ ಸಾಗ್ತಾ ಇದೆ. ಒಟ್ಟು 24 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಳೆ ಮತದಾನ ನಡೆಯುತ್ತೆ. 27 ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನ ನಡೆಯುವಂಥದ್ದು. ಈಗ ಅದಕ್ಕೆ ಬೂತ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಭದ್ರತೆಗಾಗಿ ಹೆಚ್ಚುವರಿ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. 7,000 ಸಾಮಾನ್ಯ ವೋಟಿಂಗ್ ಬೂತ್ ಅಂತ ಗುರುತಿಸಲಾಗಿದೆ. ಜೊತೆಗೆ 16,000 ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಬೇರೆ ರಾಜ್ಯಗಳಿಂದಲೂ ಕೂಡ ಹೆಚ್ಚಿನ ಭದ್ರತೆಗಾಗಿ ಪೊಲೀಸರು ಈಗಾಗಲೇ ಆಗಮಿಸಿ ತಮ್ಮ ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ದಾರೆ. 8,278 ಬೂತ್ ಲೆವೆಲ್ ಆಫೀಸರ್ಗಳು ಕೂಡ ಬೆಂಗಳೂರಿನಲ್ಲಿ ಕೆಲಸ ಮಾಡಲಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಚಂದ್ರಶೇಖರ್, ನಾಳೆ ಬಹಳ ಕುತೂಹಲ ಮೂಡಿಸಿರುವಂತಹ ವಿಧಾನಸಭೆ ಚುನಾವಣೆಯ ವೋಟಿಂಗ್ ಡೇ, ಹೀಗಾಗಿ ಬೆಂಗಳೂರಿನಲ್ಲಿ ಯಾವ ರೀತಿ ನಡೀತಾ ಇದೆ ಕೊನೆ ಕ್ಷಣದ ಪ್ರಿಪರೇಷನ್? ಅವಿಕಾಶ, ನಾಳೆ ಮತದಾನ ನಡೆಯುವ ಹಿನ್ನೆಲೆಯಲ್ಲಿ ನಾಳೆ ಪ್ರಮುಖವಾಗಿ ಸಾರ್ವತ್ರಿಕ ರಜೆ ಅಂತ ಈಗ ಘೋಷಣೆ ಮಾಡಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಒಟ್ಟು 91,00,000 ಮತದಾರರಿದ್ದಾರೆ. ಪೈಕಿ ಪುರುಷರು 47,00,000 ಮತ್ತೆ ಮಹಿಳೆಯರು 43,00,000. ಈ ಬಾರಿ ಇತರರು ಅಂದ್ರೆ
629 ಜನ ಇತರರು ಅಂದ್ರೆ ಮಂಗಳ ಮುಖ್ಯರು ಈ ಬಾರಿ ಕೂಡ ಮತದಾನ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷ. ಇನ್ನ 8000 ಹೆಚ್ಚು ಜನ ಬೂತ್ ಲೆವೆಲ್ ಆಫೀಸರ್ಗಳನ್ನ ನೇಮಕ ಮಾಡಲಾಗಿದೆ. ಅಲ್ಲದೆ ಈ ಒಂದು ಮತದಾನ ಏನ್ ನಡೀತದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರ ಬಿಗಿ ಭದ್ರತೆಯನ್ನ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಇನ್ನ ಈಗಾಗಲೇ ಎಲ್ಲಾ ಮತಗಟ್ಟೆಗಳಿಗೆ ಅಂದ್ರೆ ಮಸ್ಟರಿಂಗ್ ಮಾಡಿ ಏನು ಒಂದು ಮತಗಟ್ಟೆಯಲ್ಲಿ ಬೇಕಾಗಿರ್ತಕ್ಕಂತ ಬ್ಯಾಲೆಟ್ ಪೇಪರ್ ಬ್ಯಾಲೆಟ್ ಇನ್ ಬಾಕ್ಸ್ ಆಗಿರ್ಬೋದು ಮತ್ತೆ ಇವಿಎಂ ಮಿಷಿನ್ ಮತ್ತೆ ಜೊತೆಲಿ ಈ ಬಾರಿ ವಿವಿ ಪ್ಯಾಟ್ ಕೂಡ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಅವುಗಳನ್ನೆಲ್ಲ ತೆಗೆದುಕೊಂಡು ಈಗಾಗಲೇ ಮತಗಟ್ಟೆಗಳಿಗೆ ತೆರಳ್ತಾ ಇರತಕ್ಕಂಥದ್ದು ಪ್ರಮುಖವಾಗಿ. ಇನ್ನ ಒಟ್ಟು ಬೆಂಗಳೂರಿನಲ್ಲಿ 8489 ಅಂದ್ರೆ ಜಯನಗರ ಕ್ಷೇತ್ರವನ್ನ ಹೊರತುಪಡಿಸಿ ಬೆಂಗಳೂರಿನಲ್ಲಿ 27 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು. ಒಟ್ಟು 8489 ಮತಗಟ್ಟೆ ಮತ ಕೇಂದ್ರಗಳು ಇರ್ತಕ್ಕಂಥದ್ದು. ಈಗ ಈ ಒಂದು ಹಿನ್ನೆಲೆಯಲ್ಲಿ ನಾಳೆ ಏನೆಲ್ಲ ಚುನಾವಣೆಗೆ ಸಂಬಂಧಿಸಿದಂತೆ ಭದ್ರತೆಗಳಾಗಿರ್ಬೋದು ಮತ್ತೆ ಸಿಬ್ಬಂದಿಗಳನ್ನಾಗಿರ್ಬೋದು ಎಲ್ಲರನ್ನೂ ಕೂಡ ನೇಮಕ ಮಾಡಿ ಇವತ್ತು ಸಂಜೆ 9 ಗಂಟೆ ಒಳಗಾಗಿ ಎಲ್ಲಾ ಸಿಬ್ಬಂದಿಗಳು ಅಥವಾ ಆ ಒಂದು ಕ್ಷೇತ್ರಗಳಿಗೆ ಮತಗಟ್ಟೆಗಳಿಗೆ ತೆರಳುವಂತ ಒಂದು ವ್ಯವಸ್ಥೆ ಮಾಡಲಾಗಿದೆ. ಒಂದು ಕಡೆ ಮಳೆ ಕೂಡ ಬರ್ತಾ ಇರೋದ್ರಿಂದ ಮತಗಟ್ಟೆ ಕೇಂದ್ರಗಳಿಗೆ ಶೀಘ್ರವಾಗಿ ತಲುಪಬೇಕಾದಂತ ಅವಶ್ಯಕತೆ ಇರೋದ್ರಿಂದ ಒಂದು ಕಡೆ ಚುನಾವಣಾಧಿಕಾರಿಗಳು ಕೂಡ ಎಲ್ಲ ಸಂಪೂರ್ಣ ಸಕಲ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಅಮಿತಾಶ್ ಧನ್ಯವಾದ. ಚಂದ್ರಶೇಖರ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಮೈಸೂರು ಜಿಲ್ಲೆಯಲ್ಲಿ 147 ಮಂದಿಯ ಹಣೆ ಬರಹ ನಾಳೆ ನಿರ್ಧಾರ ಆಗಲಿದೆ. ಹೀಗಾಗಿ ಅಭ್ಯರ್ಥಿಗಳ ಎದೆಯಲ್ಲಿ ಢವಡವ ಶುರುವಾಗಿದೆ. ಸದ್ಯ ಮೈಸೂರಿನ ಮನೆಯಲ್ಲೇ ಕುಳಿತು ಅಂತಿಮ ಕಸರತ್ತನ್ನು ಸಿಎಂ ಸಿದ್ದರಾಮಯ್ಯ ನಡೆಸ್ತಾ ಇದ್ದಾರೆ. ಚಾಮುಂಡೇಶ್ವರಿಯ ಮೊರೆ ಹೋಗಿದ್ದಾರೆ ಜೆಡಿಎಸ್ ಅಭ್ಯರ್ಥಿ ಜಿಟಿ ದೇವೇಗೌಡರು. ಹಾಗೆ ನಾಯಕರು ಮನೆ ಮನೆಗೆ ತೆರಳಿ ಅಭ್ಯರ್ಥಿಗಳು ಮತಯಾಚನೆಯನ್ನು ಮಾಡುತ್ತಿದ್ದಾರೆ. ಶಾಂತಿಯುತ ಮತದಾನಕ್ಕೆ ಮೈಸೂರು ಜಿಲ್ಲೆಯಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಜಿಲ್ಲೆಯಲ್ಲಿ ಒಟ್ಟು 24,93,407 ಮಂದಿ ಮತದಾನ ಮಾಡಲಿದ್ದಾರೆ. ಇದರಲ್ಲಿ ಪುರುಷ ಮತದಾರರು 12,51,642 ಇದ್ರೆ ಮಹಿಳಾ ಮತದಾರರು 12,41,575 ಜನ ಇದ್ದಾರೆ. ಇನ್ನು ಮೈಸೂರು ಜಿಲ್ಲೆಯಲ್ಲಿ ಒಟ್ಟು 2,860 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಇನ್ನು ಚುನಾವಣಾ ಸಿಬ್ಬಂದಿಗಳಾಗಿ 14,300 ಮಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಅದಕ್ಕಾಗಿ 30,000 ಹೆಚ್ಚು ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಜಿಲ್ಲೆಯ 11 ಕ್ಷೇತ್ರಗಳಲ್ಲಿ ಒಟ್ಟು 147 ಮಂದಿ ಕಣದಲ್ಲಿ ಸ್ಪರ್ಧೆಯಲ್ಲಿದ್ದಾರೆ. ವರುಣಾ ಕ್ಷೇತ್ರದಲ್ಲಿ 23 ಮಂದಿ ಕಣದಲ್ಲಿದ್ದಾರೆ. ಇದೇ ಅತಿ ಹೆಚ್ಚು ಅಭ್ಯರ್ಥಿಗಳನ್ನು ಹೊಂದಿರುವಂತಹ ಕ್ಷೇತ್ರ ಅಂತ ಹೇಳ್ಬೋದು. ಇನ್ನು ಅದರಲ್ಲಿ 683 ಮತಗಟ್ಟೆಗಳನ್ನು ಕ್ರಿಟಿಕಲ್ ಅಂತ ಗುರುತು ಮಾಡಲಾಗಿದೆ. ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನು ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ. ನಾಳೆ ಎಲ್ಲ ಅಭ್ಯರ್ಥಿಗಳ ಹಣೆ ಬರಹವು ನಿರ್ಧಾರ ಆಗುವಂತಹ ದಿನ. ಇನ್ನು ಮೈಸೂರಿನಲ್ಲಿ ವಿಶೇಷವಾಗಿ ನೋಡುವಂಥದ್ದಾದರೆ ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ. ಹೀಗಾಗಿಯೇ ಕುತೂಹಲವನ್ನು ಈ ಒಂದು ಮೈಸೂರು ಜಿಲ್ಲೆ ಕೆರಳಿಸಿದೆ ಅಂತ ಹೇಳ್ಬೋದು. ಮೈಸೂರು ಜಿಲ್ಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಸೇರಿದಂತೆ ಒಟ್ಟು 147 ಮಂದಿ ಕಣದಲ್ಲಿದ್ದಾರೆ. ಅವರ ಹಣೆ ಬರಹವೆಲ್ಲ ನಾಳೆ ನಿರ್ಧಾರ ಆಗುತ್ತೆ. ಹೀಗಾಗಿ ಅಭ್ಯರ್ಥಿಗಳು ಅಂತಿಮ ಕ್ಷಣದ ಕಸರತ್ತನ್ನು ಕೂಡ ನಡೆಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಹಾಗೆ ಜೆಡಿಎಸ್ ಅಭ್ಯರ್ಥಿ ಆಗಿರುವಂಥ ಜಿಟಿ ದೇವೇಗೌಡರಾಗಿರ್ಬೋದು, ಪ್ರಮುಖ ನಾಯಕರೆಲ್ಲ ಮನೆ ಮನೆ ಬಾಗಿಲಿಗೆ ತೆರಳಿ ಮತಯಾಚನೆಯಲ್ಲಿ ತೊಡಗಿದ್ದಾರೆ. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 84 ಜನ ಅಭ್ಯರ್ಥಿಗಳ ಹಣೆ ಬರಹ ನಾಳೆ ನಿರ್ಧಾರ ಆಗಲಿದೆ. ಹೀಗಾಗಿ ಇವತ್ತು ಮನೆ ಮನೆಗೆ ತೆರಳಿ ಅಭ್ಯರ್ಥಿಗಳು ಮತಯಾಚನೆಯಲ್ಲಿ ತೊಡಗಿದ್ದಾರೆ. ಶಾಂತಿಯುತ ಮತದಾನಕ್ಕೆ ಸಕ್ಕರೆ ನಾಡು ಮಂಡ್ಯ ಸಜ್ಜಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ವ್ಯವಸ್ಥೆಯಾಗಿದೆ. ಜಿಲ್ಲೆಯಲ್ಲಿ ಮೂಲ ಮತಗಟ್ಟೆಗಳು ಒಟ್ಟು 1780 ಹೆಚ್ಚುವರಿಯಾಗಿ 15 ಪಿಂಕ್ ಮತಗಟ್ಟೆಯನ್ನು ಕೂಡ ಸ್ಥಾಪಿಸಲಾಗಿದೆ. ಇನ್ನು ಒಟ್ಟು ಮತಗಟ್ಟೆಗಳು 1795 ಇದೆ. ನಗರ ಪ್ರದೇಶ
ಒಟ್ಟು 246 ಮತಗಟ್ಟೆಗಳು, ಗ್ರಾಮಾಂತರ 1549 ಮತಗಟ್ಟೆಗಳನ್ನು ಹೊಂದಿದೆ. ಇನ್ನು ಒಟ್ಟು ಮತದಾರರನ್ನು ನೋಡುವಂಥದ್ದಾದರೆ 14,88,000 ಜನ ಇದ್ದಾರೆ. ಅದರಲ್ಲಿ ಮಹಿಳೆಯರು 7,42,900, ಇನ್ನು ಪುರುಷ ಮತದಾರರು 7,44,970 ಜನ ತಮ್ಮ ಹಕ್ಕನ್ನು ನಾಳೆ ಚಲಾಯಿಸಲಿದ್ದಾರೆ. ಸಕ್ಕರೆ ನಾಡು ಮಂಡ್ಯ ಕೂಡ ನಾಳೆ ಚುನಾವಣೆಗೆ ಕೊನೆಯ ಕ್ಷಣದ ಪ್ರಿಪರೇಷನ್ನಲ್ಲಿ ತೊಡಗಿದೆ. ಒಟ್ಟು 84 ಜನ ಅಭ್ಯರ್ಥಿಗಳ ಹಣೆ ಬರಹ ನಾಳೆ ನಿರ್ಧಾರ ಆಗಲಿದೆ. ಇನ್ನು ಶಾಂತಿಯುತ ಮತದಾನಕ್ಕೆ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ನಾಳೆ ಒಟ್ಟು 84 ಜನ ಅಭ್ಯರ್ಥಿಗಳ ಹಣೆ ಬರಹ ಸಕ್ಕರೆ ನಾಡು ಮಂಡ್ಯದಲ್ಲಿ ನಿರ್ಧಾರ ಆಗಲಿದೆ. ಈಗ ಹೇಗೆ ನಡೀತಾ ಇದೆ ಕೊನೆಯ ಹಂತದ ಪ್ರಿಪರೇಷನ್ ಸ್ಥಳಗಳಲ್ಲಿ? ಅಮಿತ್, ಇವತ್ತು ಏನು ಕೇವಲ ಬಹಿರಂಗ ಸಭೆಗಳನ್ನ ಮಾಡದೇನೆ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡುವಂತ ಪರಿಸ್ಥಿತಿ ಮಂಡ್ಯದಲ್ಲಿದೆ. ಹಾಗೆ ಎಲ್ಲಾ ಕಡೆ ಚುನಾವಣೆ ಆಯೋಗ ನಿಗದಿಪಡಿಸಿರುವಂತೆ ಮಂಡ್ಯದಲ್ಲೂ ಕೂಡ ಇದೆ. ಯಾರು ಅಬ್ಬರದ ಪ್ರಚಾರ ಮಾಡುವಂಗಿಲ್ಲ, ಕೇವಲ ಮನೆಗೆ ಮನೆಗೆ ಹೋಗಿ ಮತಯಾಚನೆ ಮಾಡಬೇಕು ಅಂತ ಎಲ್ಲ ಅಭ್ಯರ್ಥಿಗಳು ಮತಯಾಚನೆಯಲ್ಲಿ ತೊಡಗಿದ್ದಾರೆ. ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡ್ತಾ ಇರುವಂತ ದೃಶ್ಯ ಸರ್ವೇ ಸಾಮಾನ್ಯವಾಗಿದೆ. ಆದ್ರೆ ಒಟ್ಟಾರೆ ಮಂಡ್ಯದಲ್ಲಿ ಇವತ್ತು 84 ಅಭ್ಯರ್ಥಿಗಳ ಒಂದು ಹಳೆ ಬರಹವನ್ನ ಮತದಾರ ತನ್ನ ಮತದಾನದ ಮೂಲಕ ಏನು ಬರೆಯಲಿದ್ದಾನೆ ಅದಕ್ಕೆ ನಾಳೆ ಬೆಳಿಗ್ಗೆ 6 ಗಂಟೆಯಿಂದನೇ ಪ್ರಾರಂಭವಾಗುವಂತ ಮತದಾನ ಸಂಜೆವರೆಗೆ ನಡೆಯುತ್ತೆ. ಸಂಜೆವರೆಗೆ ನಡೆಯುವ ಮತದಾನದಲ್ಲಿ ಹಲವಾರು ರೀತಿಯಾದಂತ ಭದ್ರತೆಗಳನ್ನ ಒಂದು ಬೂತ್ಗೆ ವ್ಯವಸ್ಥೆ ಮಾಡಲಾಗಿದೆ. ಪಿಂಕ್ ಬೂತ್ ಅಂತ ಹೇಳಿ ಈಗಾಗಲೇ ಮಹಿಳಾ ಮತದಾರರು ಮತದಾನ ಮಾಡುವಂತ ಒಂದು ಸಪರೇಟ್ ಬೂತ್ ಗಳನ್ನ ಎಲ್ಲ ಕಡೆ ತೆರೆದುವಂತೆ ಮಂಡ್ಯದಲ್ಲೂ ತೆರೆದಿದ್ದಾರೆ. ಅದೇ ರೀತಿ ಇವತ್ತು ಮಧ್ಯಾಹ್ನದ ಬೆಳಗ್ಗೆಯಿಂದನೇ ಎಲ್ಲಾ ಒಂದು ಮತಗಟ್ಟೆಗಳಿಗೆ ಮತಗಟ್ಟೆ ಅಧಿಕಾರಿಗಳು ಮತ್ತೆ ಅಲ್ಲಿ ವಿವಿಧ ರೀತಿ ಕಾರ್ಯನಿರ್ವಹಿಸುವಂತ ಅವರ ಸಹಾಯಕರ ಜೊತೆ ಹೊರಟು ನಿಂತಿದ್ದಾರೆ. KSRTC ಬಸ್ ಇರ್ಬೋದು, ಶಾಲಾ ಬಸ್ಗಳನ್ನು ಕೂಡ ಅದಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಕುಡಿಯುವ ನೀರಿನಿಂದ ಹಿಡಿದು ಊಟದ ವ್ಯವಸ್ಥೆವರೆಗೂ ಎಲ್ಲವನ್ನು ಕೂಡ ಸರ್ಕಾರವೇ ತನ್ನ ವೆಚ್ಚದಲ್ಲಿ ಮಾಡಿದೆ. ಜಿಲ್ಲಾಡಳಿತ ಯಾರು ಯಾವುದೇ ಕಾರಣಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರದು, ಆ ರೀತಿ ಅಂತ ಒಂದು ಉತ್ತಮವಾದಂತಹ ಮತದಾನವನ್ನ ಮಾಡ್ಲಿಕ್ಕೆ ಸಕ್ಕರೆ ನಾಡು ಸಿದ್ಧವಾಗಿದೆ. ಅಮಿತ್, ಧನ್ಯವಾದ ಅರುಣ್ ಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗೆ. ರೇಷ್ಮೆ ನಗರಿ ರಾಮನಗರದಲ್ಲೂ ಕೂಡ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಚುನಾವಣೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ರಾಮನಗರ ಜಿಲ್ಲಾಧಿಕಾರಿ ಕ್ಯಾಪ್ಟನ್ ಡಾಕ್ಟರ್ KRAJENDRA ಚುನಾವಣಾ ತಯಾರಿ ಬಗ್ಗೆ ಮಾಹಿತಿಯನ್ನ ನೀಡಿದರು. ಜಿಲ್ಲೆಯಲ್ಲಿ ಒಟ್ಟು 1,140 ಪೋಲಿಂಗ್ ಸೆಂಟರ್ಗಳಿದ್ದು ಅದರಲ್ಲಿ 225 ಸೂಕ್ಷ್ಮ ಮತಗಟ್ಟೆಗಳು, 7 ಅತಿ ಸೂಕ್ಷ್ಮ ಮತಗಟ್ಟೆಗಳಾಗಿದೆ. 2ಕ್ಕಿಂತ ಹೆಚ್ಚು ಮತಗಟ್ಟೆಗಳಿಗೆ ಪ್ಯಾರಾಮಿಲಿಟರಿ ಫೋರ್ಸ್ ನಿಯೋಜನೆ ಮಾಡಲಾಗಿದೆ. 61 ಕಡೆ ಮೈಕ್ರೋ ಅಬ್ಸರ್ವರ್ಸ್ ಇರಲಿದ್ದು 60 ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ ನಿಯೋಜನೆ ಮಾಡಲಾಗಿದೆ. ಇನ್ನು ಜಿಲ್ಲೆಯಲ್ಲಿ 7,410 ಎಲೆಕ್ಷನ್ ಪೋಲಿಂಗ್ ಆಫೀಸರ್ಸ್ ಅನ್ನು ನಿಯೋಜನೆ ಮಾಡಲಾಗಿದೆ. ಈ ಬಾರಿ 15 ಪಿಂಕ್ ಪೋಲಿಂಗ್ ಸೆಂಟರ್ಗಳಿದ್ದು ಮಾಗಡಿಯಲ್ಲಿ 2, ಚನ್ನಪಟ್ಟಣ ಕನಕಪುರದಲ್ಲಿ 4, ರಾಮನಗರದಲ್ಲಿ 5 ಪಿಂಕ್ ಪೋಲಿಂಗ್ ಸೆಂಟರ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಪಿಂಕ್ ಸೆಂಟರ್ಗಳಲ್ಲಿ ಮಹಿಳಾ ಅಧಿಕಾರಿಗಳು ಮಾತ್ರ ಕಾರ್ಯನಿರ್ವಹಿಸಲಿದ್ದಾರೆ. ಅಂಧರಿಗೆ, ವಯಸ್ಸಾದವರಿಗೆ ಮತಗಟ್ಟೆಗಳಲ್ಲಿ ಬೂದು ಕನ್ನಡಿ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಮುಂದಿನ 48 ಗಂಟೆಗಳ ಕಾಲ ಜಿಲ್ಲೆಯಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳನ್ನು ಬಂದ್ ಮಾಡಲಾಗಿದೆ. ಜಿಲ್ಲೆಯಾದ್ಯಂತ 144 ಸೆಕ್ಷನ್ ಜಾರಿ ಮಾಡಲಾಗಿದ್ದು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸೆಂಟ್ರಲ್ ಫೋರ್ಸ್ 9 ತುಕಡಿ, ಹೋಮ್ ಗಾರ್ಡ್ಸ್, ಕಾನ್ಸ್ಟೇಬಲ್ಸ್, ಅರ್ಧ ತುಕಡಿ ಫೋರ್ಸ್ ನಿಯೋಜನೆ ಮಾಡಲಾಗಿದೆ. ಇನ್ನು ನಾಳೆ ನಡೆಯಲಿರುವ ಚುನಾವಣೆಗೆ ತುಮಕೂರು ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ನಡೆಸಿದೆ. ಜಿಲ್ಲೆಯಾದ್ಯಂತ ಒಟ್ಟು 2047 ಮತಗಟ್ಟೆಗಳು ಸ್ಥಾಪನೆಯಾಗಿದೆ. ಇವುಗಳಲ್ಲಿ 693 ಸೂಕ್ಷ್ಮ ಹಾಗೂ 512 ಅತಿ ಸೂಕ್ಷ್ಮ ಮತಗಟ್ಟೆ ಅಂತ ಗುರುತಿಸಿ ನಿಗಾ ವಹಿಸಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 22,41,605 ಮತದಾರರಿದ್ದು ಅದರಲ್ಲಿ 11,13,878 ಪುರುಷ ಮತದಾರರು, 11,561 ಮಹಿಳಾ ಮತದಾರರು ಹಾಗೂ 166 ಲಿಂಗತ್ವ ಅಲ್ಪಸಂಖ್ಯಾತರಿದ್ದಾರೆ. 867 ಮತಗಟ್ಟೆಗಳಲ್ಲಿ ಅಂಗವಿಕಲ ಮತದಾರರಿದ್ದು ವೀಲ್ಚೇರ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅಲ್ಲದೆ ಮಹಿಳಾ ಮತದಾರರು ಹೆಚ್ಚಿಗೆ ಇರುವ ಪ್ರದೇಶದಲ್ಲಿ ಒಟ್ಟು 25 ಪಿಂಕ್ ಬೂತ್ಗಳನ್ನು ತೆರೆದು ಅನುಕೂಲ ಮಾಡಿಕೊಡಲಾಗಿದೆ. ಚುನಾವಣಾ ಪ್ರಕ್ರಿಯೆಗಾಗಿ ಒಟ್ಟು 14,000 ಸಿಬ್ಬಂದಿ ಈಗಾಗಲೇ ನಿಯೋಜನೆ ಮಾಡಲಾಗಿದೆ.
ಕರ್ನಾಟಕ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ನಾಳೆ ನಡೆಯಲಿದ್ದು, ಕೋಲಾರ ಜಿಲ್ಲೆ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿದೆ. ಕೋಲಾರ ಕ್ಷೇತ್ರದಲ್ಲಿ 221,544 ಮತದಾರರಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಒಟ್ಟು 6 ವಿಧಾನಸಭಾ ಕ್ಷೇತ್ರದ ಪೈಕಿ 3 ಸಾಮಾನ್ಯ, 3 ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರಗಳಿದೆ. ಜಿಲ್ಲೆಯಲ್ಲಿ ಒಟ್ಟು 11,83,967 ಮತದಾರರಿದ್ದು, 589,820 ಪುರುಷ ಮತದಾರರಿದ್ದಾರೆ. ಜೊತೆಗೆ 588,201 ಮಹಿಳಾ ಮತದಾರರು ಹಾಗೂ 105 ಇತರೆ ಮತದಾರರಿದ್ದಾರೆ. ಕೋಲಾರ ವಿಧಾನಸಭಾ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ 221,544. ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಮತದಾರರ ಸಂಖ್ಯೆ 188,585. ಮುಳಬಾಗಿಲಿನಲ್ಲಿ 2,858. ಇನ್ನು KGF 186,723. ಮಾಲೂರಿನಲ್ಲಿ 180,128. ಶ್ರೀನಿವಾಸಪುರದಲ್ಲಿ 203,758 ಮತದಾರರಿದ್ದಾರೆ. ಒಟ್ಟು 1,558 ಮತಗಟ್ಟೆಗಳಿದ್ದು, 9,475 ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಇನ್ನು ಒಟ್ಟು ಈ ಒಂದು ಮತಗಟ್ಟೆಗಳ ಮೇಲೆ ನಿಗಾ ಇಡಲು 471 ಸೂಕ್ಷ್ಮ ವೀಕ್ಷಕರನ್ನು ಕೂಡ ಈಗಾಗಲೇ ನೇಮಕ ಮಾಡಲಾಗಿದೆ. ನವೀತಾ, ಚಿಕ್ಕಬಳ್ಳಾಪುರದಲ್ಲೂ ಕೂಡ ಕೊನೆ ಹಂತದ ಪ್ರಿಪರೇಷನ್ಸ್ ನಡೀತಾ ಇದೆ. ಒಟ್ಟು ಮತದಾರರು ಇಲ್ಲಿ 10,010,735 ಇದ್ದಾರೆ. ಇದರಲ್ಲಿ ಪುರುಷ ಮತದಾರರು 505,089, ಮಹಿಳಾ ಮತದಾರರು 505,542 ಜನ, ವಿಕಲಚೇತನ ಮತದಾರರು 12,333 ಇದ್ದಾರೆ. ಇನ್ನು 1,269 ಮತಗಟ್ಟೆಗಳು ಕೂಡ ಸ್ಥಾಪನೆಯಾಗಿದೆ. ಇನ್ನು ಪೋಲಿಂಗ್ ಸ್ಟೇಷನ್ ಸಂಖ್ಯೆಗಳಲ್ಲಿ ಒಟ್ಟು 125 ಇದೆ. ಮೈಕ್ರೋ ಅಬ್ಸರ್ವರ್ಸ್ 317 ಜನ ಈಗ ನಿಯೋಜನೆಗೊಂಡಿದ್ದಾರೆ. ಇನ್ನು 7,932 ಪರ್ಸನಲ್ ಪೋಲಿಂಗ್ ಒಟ್ಟು ಇರುವಂಥದ್ದು. ಸೂಕ್ಷ್ಮ ಮತಗಟ್ಟೆಗಳ ಸಂಖ್ಯೆ 300 ಇದ್ದರೆ ಅತಿ ಸೂಕ್ಷ್ಮ ಮತಗಟ್ಟೆಗಳ ಸಂಖ್ಯೆ 172 ಇದೆ. ಒಟ್ಟು ಹೆಚ್ಚುವರಿ ಮತಗಟ್ಟೆಗಳ ಸಂಖ್ಯೆ 14 ಇರುವಂಥದ್ದು. ಇನ್ನು ಹೆಚ್ಚುವರಿ ಮಹಿಳಾ ಮತದಾರರು ಇರುವಂಥ ಸ್ಥಳಗಳಲ್ಲಿ ಪಿಂಕ್ ಪೂಲಿಂಗ್ ಬೋತ್ ಅನ್ನು ಕೂಡ ಈಗ ಸ್ಥಾಪನೆ ಮಾಡಲಾಗಿದೆ. ಇನ್ನು ಹಾಸನ ಜಿಲ್ಲೆಯಲ್ಲೂ ಕೂಡ ವಿಧಾನಸಭೆ ಚುನಾವಣೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಒಟ್ಟು 14,33,045 ಮತದಾರರಿದ್ದಾರೆ. ಇದರಲ್ಲಿ 723,451 ಪುರುಷರು ಹಾಗೂ 709,547 ಮಹಿಳಾ ಮತದಾರರಿದ್ದಾರೆ. 47 ಮಂದಿ ಇತರೆ ಮತದಾರರು. ಎಲ್ಲ ಮತದಾರರ ಹಕ್ಕು ಚಲಾವಣೆಗಾಗಿ ಒಟ್ಟು 1,978 ಮತಗಟ್ಟೆ ತೆರೆಯಲಾಗಿದೆ. ಇವುಗಳಲ್ಲಿ 23 ಸೂಕ್ಷ್ಮ, 393 ಅತಿ ಸೂಕ್ಷ್ಮ, ಉಳಿದವುಗಳನ್ನು ಸಾಮಾನ್ಯ ಮತಗಟ್ಟೆ ಅಂತ ಗುರುತಿಸಲಾಗಿದೆ. ಚುನಾವಣಾ ಅಕ್ರಮ ತಡೆಯಲು ಸೂಕ್ಷ್ಮ, ಅತಿ ಸೂಕ್ಷ್ಮ ಮತಗಟ್ಟೆಗಳಲ್ಲಿ ಸಿಸಿ ಕ್ಯಾಮೆರಾ ಹಾಗೂ ಹೆಚ್ಚುವರಿ ಭದ್ರತೆಯನ್ನು ಹಾಕಲಾಗಿದೆ. ಪ್ರಮುಖ ಪಕ್ಷಗಳ ಅಭ್ಯರ್ಥಿಗಳು ಸೇರಿ ಒಟ್ಟು 53 ಅಭ್ಯರ್ಥಿ. ದೇವಿಹಾಳ, ದೇವರ ಹಿಪ್ಪರಗಿ, ಬಸವನ, ಬಾಗೇವಾಡಿ, ಬಬಲೇಶ್ವರ, ವಿಜಯಪುರ, ನಾಗಠಾಣ, ಎಸ್ಪಿ ಮೀಸಲು, ಇಂಡಿ ಮತ್ತು ಸಿಂದಗಿ, ಹೀಗೆ 8 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ಒಟ್ಟು 85 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. 17,92,217 ಮತದಾರರಿದ್ದಾರೆ. ಅದರಲ್ಲಿ 919,885 ಪುರುಷರು ಹಾಗೂ 970,976 ಮಹಿಳಾ ಮತದಾರರಿದ್ದಾರೆ. ಈ ಹಿನ್ನೆಲೆ ಸುಗಮ ಮತದಾನಕ್ಕಾಗಿ 2,098 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ನೋಯ್ತಾ, ಚಿಕ್ಕಮಗಳೂರಿನಲ್ಲೂ ಕೂಡ ನಾಳೆ ನಡೆಯುವಂತಹ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಕೊನೆ ಹಂತದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಒಟ್ಟು 1,510 ಮತಗಟ್ಟೆಗಳು, ಅದರಲ್ಲಿ 40 ಸೂಕ್ಷ್ಮ ಮತಗಟ್ಟೆಗಳಿದ್ದರೆ 20 ಪಿಂಕ್ ಬೂತ್ಗಳನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ನಕ್ಸಲ್ ಪೀಡಿತ ಪ್ರದೇಶದ ಮತಗಟ್ಟೆಗಳು ಒಟ್ಟು 39 ಸಂಖ್ಯೆಯಲ್ಲಿದೆ. 8,000 ಚುನಾವಣಾ ಅಧಿಕಾರಿಗಳನ್ನು ಕೂಡ ಈಗ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗಿದೆ.
199 ಒಟ್ಟು ಮತದಾರರು, ಅದರಲ್ಲಿ 467,129 ಪುರುಷ ಮತದಾರರಿದ್ದಾರೆ. ಒಟ್ಟು 1,510 ಮತಗಟ್ಟೆಗಳನ್ನು ಈಗಾಗಲೇ ಸ್ಥಾಪನೆ ಮಾಡಲಾಗಿದೆ. 39 ನಕ್ಸಲ್ ಪೀಡಿತ ಪ್ರದೇಶದಲ್ಲಿ ಇರುವಂತಹ ಮತಗಟ್ಟೆಗಳು ಅಂತ ಗುರುತಿಸಲಾಗಿದೆ. ಸದ್ಯ 8,000 ಚುನಾವಣಾ ಕರ್ತವ್ಯದ ಹಿನ್ನೆಲೆ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. 469,290 ಮಹಿಳಾ ಮತದಾರರಿದ್ದಾರೆ. ಅಭ್ಯರ್ಥಿಗಳ ಹಣೆ ಬರಹ ನಾಳೆ ನಿರ್ಧಾರ ಆಗಲಿದೆ. ನಾಳೆ ನಡೆಯುವಂತಹ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಹುಬ್ಬಳ್ಳಿ ಜಿಲ್ಲಾಡಳಿತ ಕೂಡ ಸಕಲ ರೀತಿಯಲ್ಲೂ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಕ್ಷೇತ್ರದಲ್ಲಿ ಒಟ್ಟು 1,628 ಮತಗಟ್ಟೆಗಳು ಸ್ಥಾಪನೆ ಆಗಿದೆ. ಒಟ್ಟು ಚುನಾವಣಾ ಸಿಬ್ಬಂದಿ 7,642 ಸಂಖ್ಯೆಯಲ್ಲಿ ನಿರತರಾಗಿದ್ದಾರೆ. 7 ಕ್ಷೇತ್ರದಿಂದ ಒಟ್ಟು 90 ಅಭ್ಯರ್ಥಿಗಳು ಚುನಾವಣಾ ಕಣಕ್ಕೆ ಧುಮುಕಿದ್ದಾರೆ. ಒಟ್ಟು ಮತದಾರರು 1,448,748, ಅದರಲ್ಲಿ 7,00,000 ಪುರುಷ ಮತದಾರರಿದ್ದಾರೆ. 1,628 ಮತಗಟ್ಟೆಗಳು ಸ್ಥಾಪನೆಯಾಗಿದೆ. 1,02,531 ಪುರುಷ ಮತದಾರರು, 98,075 ಮಹಿಳೆಯರು, ಒಟ್ಟು 7,05,064 ಪುರುಷ ಮತದಾರರು, 713,625 ಮಹಿಳಾ ಮತದಾರರು ಸೇರಿದಂತೆ ಒಟ್ಟು ಚುನಾವಣಾ ಸಿಬ್ಬಂದಿ 7,642 ಸಂಖ್ಯೆಯಲ್ಲಿ ನಿಯೋಜನೆ ಆಗಿದ್ದಾರೆ. ಒಟ್ಟು 90 ಜನ ಅಭ್ಯರ್ಥಿಗಳ ಹಣೆ ಬರಹ ನಾಳೆ ಹುಬ್ಬಳ್ಳಿ ಕ್ಷೇತ್ರದಲ್ಲಿ ನಿರ್ಧಾರ ಆಗಲಿದೆ. ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಕೊನೆ ಹಂತದ ಸಿದ್ಧತೆಗಳನ್ನು ವಿಧಾನಸಭಾ ಚುನಾವಣೆ ಹಿನ್ನೆಲೆ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಜಿಲ್ಲೆಯಲ್ಲಿ ಒಟ್ಟು 1,600,000 ಚಿಲ್ಲರೆ ಮತದಾರರಿದ್ದಾರೆ. 12,875 ವಿಶೇಷ ಚೇತನರು, ಒಟ್ಟು 1,946 ಮತಗಟ್ಟೆಗಳ ಪೈಕಿ 42 ಹೆಚ್ಚುವರಿ ಅಂತ ಗುರುತಿಸಲಾಗಿದೆ. 2,599 PRO, ಒಟ್ಟು 11,495 ಸಿಬ್ಬಂದಿ ನಿಯೋಜನೆ ಆಗಿದ್ದಾರೆ. 16,32,949 ಇರುವಂಥದ್ದು ಒಟ್ಟು ಮತದಾರರ ಸಂಖ್ಯೆ. 117 ಜನ ತೃತೀಯ ಲಿಂಗಿಗಳು ಕೂಡ ಈ ಬಾರಿ ತಮ್ಮ ಮತ ಚಲಾವಣೆ ಮಾಡುತ್ತಿದ್ದಾರೆ. 42 ಹೆಚ್ಚುವರಿ, 15 ಪಿಂಕ್ ಬೂತ್ಗಳು, 590 ಸೂಕ್ಷ್ಮ ಮತಗಟ್ಟೆಗಳು ಅಂತ ಗುರುತಿಸಲಾಗಿದೆ. ಒಟ್ಟು 11,495 ಸಿಬ್ಬಂದಿ ನಿಯೋಜನೆ ಆಗಿದ್ದಾರೆ. 8,24,774, 8,58,058 ಕ್ರಮವಾಗಿ ಪುರುಷ ಮತ್ತು ಮಹಿಳೆ ಮತದಾರರು ಇರುವಂಥದ್ದು. ಒಟ್ಟು 486 ಸೇವಾ ಮತದಾರರು ಕೂಡ ತಮ್ಮ ಹಕ್ಕನ್ನು ನಾಳೆ ಚಲಾವಣೆ ಮಾಡಲಿದ್ದಾರೆ. 1,946 ಮತಗಟ್ಟೆಗಳನ್ನು ಈಗಾಗಲೇ ಸ್ಥಾಪನೆ ಮಾಡಲಾಗಿದೆ. ನಾಳೆ ನಡೆಯಲಿರುವ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಉಡುಪಿ ಜಿಲ್ಲೆಯ 3 ಕೇಂದ್ರಗಳಲ್ಲಿ ಮಸ್ಟರಿಂಗ್ ಕಾರ್ಯ ನಡೆಸಲಾಯಿತು. ಉಡುಪಿಯ ಸೆಂಟ್ ಸಿಸಿಲಿ ಹೈಸ್ಕೂಲ್, ಕುಂದಾಪುರದ ಭಂಡಾರ್ ಕಾರ್ಸ್ ಹಾಗೂ ಕಾರ್ಕಳ ಮಂಜುಳಾ ಪೈ ಕಾಲೇಜಿನಲ್ಲಿ ಮಸ್ಟರಿಂಗ್ ಕಾರ್ಯ ನಡೆಯಿತು. ಒಟ್ಟು 5 ವಿಧಾನಸಭಾ ಕ್ಷೇತ್ರಕ್ಕೆ 1,103 ಮತಗಟ್ಟೆಗಳ ಸ್ಥಾಪನೆಯನ್ನು ಈಗಾಗಲೇ ಮಾಡಲಾಗಿದೆ. 6,342 ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. 5 ವಿಧಾನಸಭಾ ಕ್ಷೇತ್ರಗಳು ಇರುವಂಥದ್ದು ಉಡುಪಿ ಜಿಲ್ಲೆಯಲ್ಲಿ. 1,103 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ವಿಧಾನಸಭಾ ಚುನಾವಣೆಗೆ ಪೊಲೀಸರು ಕೂಡ ಶಾಂತಿಯುತ ಮತದಾನ ನಡೆಯುವ ಹಿನ್ನೆಲೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಆಗಿದ್ದಾರೆ.
ಇನ್ನು ವಿಧಾನಸಭಾ ಚುನಾವಣೆ ಹಿನ್ನೆಲೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಕಲ ರೀತಿಯಲ್ಲೂ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಜಿಲ್ಲಾಡಳಿತ ಸಕಲ ರೀತಿಯಲ್ಲೂ ಸಿದ್ಧತೆಗಳನ್ನು ಮಾಡಿಕೊಂಡು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಸಿದ್ಧತೆಗಳನ್ನು ಅಂದರೆ ಕೊನೆಯ ಹಂತದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಚುನಾವಣಾ ಭದ್ರತಾ ಹಿನ್ನೆಲೆ ವಿಧಾನಸಭೆ ಚುನಾವಣೆಗೆ ಯಾವೆಲ್ಲ ರೀತಿಯ ಪೊಲೀಸ್ ಭದ್ರತೆಯನ್ನು ನೀಡಲಾಗಿದೆ, ಎಲೆಕ್ಷನ್ ಭದ್ರತೆ ಕುರಿತಾಗಿ ಈಗ DGP ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ದಾರೆ. ರಾಜ್ಯಾದ್ಯಂತ ಒಟ್ಟು 58,302 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಈ ಬಾರಿ 4 ಹಂತಗಳಲ್ಲಿ ಭದ್ರತೆಯನ್ನು ಕೈಗೊಳ್ಳಲಾಗ್ತಾ ಇದೆ. 21,464 ಬೂತ್ಗಳಲ್ಲಿ CISF ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗ್ತಾ ಇದೆ. ಮೊದಲ ಬಾರಿಗೆ ಭದ್ರತೆ ಸಲುವಾಗಿ ಲೋಕಾಯುಕ್ತ, ಕಾರಾಗೃಹ, ಅಗ್ನಿಶಾಮಕ, ಅರೆಸೇನೆ, ಹೋಮ್ಗಾರ್ಡ್ ಸಿಬ್ಬಂದಿ ಬಳಕೆ ಮಾಡಲಾಗ್ತಾ ಇದೆ. ಇನ್ನು 900ಕ್ಕೂ ಹೆಚ್ಚು ಮೊಬೈಲ್ ಸ್ಕ್ವಾಡ್, 9,000 ಸೂಪರ್ವೈಸರಿ ಮೊಬೈಲ್, 300ಕ್ಕೂ ಹೆಚ್ಚು ಹಿರಿಯ ಸೂಪರ್ವೈಸರಿ ಮೊಬೈಲ್, ಪ್ರತಿ ಘಟಕಕ್ಕೆ 2 ಸ್ಪಾಟಿಕ್ ಚೆಕ್ಪೋಸ್ಟ್ ಹಾಗೂ ಫ್ಲೈಯಿಂಗ್ ಸ್ಕ್ವಾಡ್ ನಿಯೋಜನೆ ಮಾಡಲಾಗ್ತಾ ಇದೆ. ಮಂಗಳೂರು, ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ, ಆನೇಕಲ್ ಪ್ರದೇಶಗಳನ್ನು ಸೂಕ್ಷ್ಮ ವಿಧಾನಸಭಾ ಕ್ಷೇತ್ರಗಳು ಅಂತ ಈ ಬಾರಿ ಪರಿಗಣಿಸಲಾಗಿದೆ. ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. Today we called this press conference basically to give you an idea about the police arrangements that we have done for ensuring peaceful, free and fair elections. So I would be giving details of these arrangements, and please don't worry, I'll also give you a press note at the end of this conference, so you can get the numbers from there. So ಈಗ ಇಲೆಕ್ಷನ್ ಅರೇಂಜ್ಮೆಂಟ್ ತಮ್ಮೆಲ್ಲರಿಗೆ ಗೊತ್ತಿದೆ. 17th ನಾಳೆ ನಮ್ಮಲ್ಲಿ ಚುನಾವಣೆ ಇದೆ. ಈ ಚುನಾವಣೆ ಅಂಗವಾಗಿ ನಾವು ಮಾಡಿರುವ ಸುರಕ್ಷಾ ವ್ಯವಸ್ಥೆ ಬಗ್ಗೆ ಹೇಳಬೇಕಾಗುತ್ತದೆ. ಈ ಸುರಕ್ಷೆ ಅಂಗವಾಗಿ ಇದಕ್ಕೆ 4 ಕಂಪೋನೆಂಟ್ ಇರುತ್ತದೆ, 4 ಭಾಗ ಅಂತ ಹೇಳ್ಬೋದು. ಮೊದಲನೇ ಭಾಗ ಅಂದರೆ ಬೂತ್ ಲೆವೆಲ್ ಸೆಕ್ಯೂರಿಟಿ. ಬೂತ್ಗೆ ಏನು ಸೆಕ್ಯೂರಿಟಿ ನಾವು ಹಾಕ್ತೀವಿ ಅದು ನಾಳೆ ಬಹಳ ಮುಖ್ಯವಾಗಿರುತ್ತದೆ. ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ 58,302 ಟೋಟಲ್ ಬೂತ್ ಇವೆ. ಈ 58,000 ಬೂತ್ ಪೈಕಿ ನಾವು 12,000 ಬೂತ್ಗಳನ್ನು ಕ್ರಿಟಿಕಲ್ ಆಗಿ ಪರಿಗಣಿಸಿದ್ದೀವಿ. ಆದರೆ ಇಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಪ್ರಕಾರ ನಾವು ಪ್ರತಿಯೊಂದು ಬೂತ್ಗೆ ಹಾಫ್ ಸೆಕ್ಷನ್ ಹಾಕುವಾಗ ನಮ್ಮ ಹತ್ರ ಲಭ್ಯವಿರೋ CAPF ಕಂಪನಿಗಳಿಂದ ನಾವು 8,047 ಬೂತ್ಗಳಿಗೆ ಈ ಹಾಫ್ ಸೆಕ್ಷನ್ಸ್ ಅಂದರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮಹಾಯುದ್ಧ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ TV. ಕಣದಲ್ಲಿದ್ದಾರೆ. ಸುಗಮ ಚುನಾವಣೆಗಾಗಿ ಮತಗಟ್ಟೆ ಅಧಿಕಾರಿ, ಸಹಾಯಕ ಅಧಿಕಾರಿಗಳನ್ನು ಒಳಗೊಂಡಂತೆ 2,182 ಮಂದಿ ನಿಯೋಜನೆಯಾಗಿದೆ. ನಾಳಿನ ಚುನಾವಣಾ ಕಾರ್ಯಕ್ಕಾಗಿ ಅಧಿಕಾರಿಗಳು ಸೇರಿದಂತೆ ಒಟ್ಟು 10,910 ಸಿಬ್ಬಂದಿ ನಿಯೋಜನೆಯಾಗಿದ್ದಾರೆ. ಚುನಾವಣಾ ಮೇಲುಸ್ತುವಾರಿಯಾಗಿ 198 ಸೆಕ್ಟರಲ್ ಹಾಗೂ ಮ್ಯಾಜಿಸ್ಟ್ರೇಟರ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಇನ್ನು ನಾಳೆ ಶಾಂತಿಯುತ ಮತದಾನವನ್ನು ನಡೆಸೋ ಸಲುವಾಗಿ ಶಿವಮೊಗ್ಗ ಜಿಲ್ಲಾ ಚುನಾವಣಾಧಿಕಾರಿ ಕಾರ್ಯಾಲಯ ಸರ್ವಸನ್ನದ್ಧವಾಗಿದೆ. ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆಗಳಿಗೆ ತೆರಳಲು ಇಂದು ಚುನಾವಣಾ ಸಿಬ್ಬಂದಿಗಳು ಅಣಿಯಾಗಿದ್ದಾರೆ. ಇದಕ್ಕಾಗಿ ಸರ್ಕಾರಿ ಬಸ್ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಬೆಳಗ್ಗೆಯಿಂದಲೇ ಸ್ಟ್ರಾಂಗ್ ರೂಮ್ನಲ್ಲಿ ಮಸ್ಟರಿಂಗ್ ನಡೆಯುತ್ತಿದ್ದು ಆಯಾ ಮತಗಟ್ಟೆಗಳಿಗೆ ತೆರಳಲು ನಿಗದಿತ ಸಿಬ್ಬಂದಿಗೆ EVM ಮೆಷಿನ್ ನೀಡಲಾಯಿತು. ಸೂಕ್ಷ್ಮ, ಅತಿ ಸೂಕ್ಷ್ಮ ಮತಗಟ್ಟೆಗಳಲ್ಲಿ ಭದ್ರತೆ ಕೂಡ ಹೆಚ್ಚು ಮಾಡಲಾಗಿದೆ. ಇಂದು ಮತ್ತು ನಾಳೆ ಹಣ ಹೆಂಡ ಹಂಚಿಕೆಯಾಗುವ ಹಿನ್ನೆಲೆ ಫ್ಲೈಯಿಂಗ್ ಸ್ಕ್ವಾಡ್ ಹೈ ಅಲರ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ.
ಇನ್ನು ಒಟ್ಟು ಮತದಾರರ ಸಂಖ್ಯೆ 14,26,508, ಇದರಲ್ಲಿ 7,11,732 ಪುರುಷ ಮತದಾರರಿದ್ದರೆ 7,14,415 ಮಹಿಳೆಯ ಮತದಾರರಿದ್ದಾರೆ. ಇನ್ನು ಅಂಗವಿಕಲ ಮತದಾರರು 12,174 ಸಂಖ್ಯೆಯಲ್ಲಿದ್ದಾರೆ. 1,756 ಮತಗಟ್ಟೆಗಳಿಗಾಗಲೇ ಸ್ಥಾಪಿಸಲಾಗಿದೆ. ಇನ್ನು ಪಿಂಕ್ ಪೋಲಿಂಗ್ ಸ್ಟೇಷನ್ 18 ಇದ್ರೆ, ಮೈಕ್ರೋ ಅಬ್ಸರ್ವರ್ 326, ಪೋಲಿಂಗ್ ಪರ್ಸನಲ್ ಒಟ್ಟು 9,563 ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜೇಸುದಾಸ್. ಜೇಸುದಾಸ್, ಶಿವಮೊಗ್ಗದಲ್ಲೂ ಕೂಡ ನಾಳೆ ಮತದಾನದ ಹಿನ್ನೆಲೆಯಲ್ಲಿ ಕೊನೆ ಹಂತದ ಪ್ರಿಪರೇಷನ್ ನಡೀತಾ ಇದೆ. ಹೇಗಿದೆ ಅಲ್ಲಿನ ವಾತಾವರಣ, ಪರಿಸ್ಥಿತಿ ಯಾವ ರೀತಿಯಲ್ಲಿ ಸಾಗ್ತಾ ಇದೆ? ಅಮಿತಾ, ಶಿವಮೊಗ್ಗ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನು ಮತದಾನ ಶಾಂತಿಯುತವಾಗಿ ನೆರವೇರಿಸಲು ಜಿಲ್ಲಾ ಚುನಾವಣಾ ಕಚೇರಿ ಮತ್ತೆ ಅಲ್ಲಿನ ಚುನಾವಣಾ ಸಿಬ್ಬಂದಿಗಳು ಸರ್ವಸನ್ನದ್ಧರಾಗಿರುತ್ತೆ. ಮತ್ತೆ ಅಲ್ಲದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆದಂತೆ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಅದಲ್ದಲೆ ಇವತ್ತು ಮಸ್ಟ್ರಿಂಗ್ ಸೆಂಟರ್ ಇಂದ ಇವತ್ತು ಚುನಾವಣಾ ಸಿಬ್ಬಂದಿಗಳು ಆಯಾ ಮತಗಟ್ಟೆಗಳಿಗೆ ಇವತ್ತು ತೆರಳಿರುವಂತ ಒಂದು ದೃಶ್ಯ ಅಲ್ಲಿ ಸಾಮಾನ್ಯವಾಗಿತ್ತು. ಮತ್ತೆ ಅಲ್ದಲೆ ಇವಿಎಂ ಮಿಷನ್ಗಳನ್ನ ಮತ್ತೆ ವಿವಿಪ್ಯಾಟ್ ಮಿಷನ್ಗಳನ್ನ ಇವತ್ತು ಪೂರ್ವಭಾವಿಯಾಗಿ ಎಲ್ಲರಿಗೂ ಚೆಕ್ ಮಾಡಿ ಮತ್ತೊಂದು ರೀತಿಯಲ್ಲಿ ಇವತ್ತು ತರಬೇತಿಯನ್ನು ನೀಡಿ ಚುನಾವಣಾ ಸಿಬ್ಬಂದಿಗಳಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಲೋಕೇಶ್ ಶುಭ ಹಾರೈಸಿ ಎಲ್ಲರನ್ನೂ ಕೂಡ ಆಯಾ ಮತಗಟ್ಟೆಗಳಿಗೆ ಕಳಿಸುವಂತ ಒಂದು ಪ್ರಕ್ರಿಯೆ ನಡೀತು. ಈ ಒಂದು ಹಿನ್ನೆಲೆಯಲ್ಲಿ ನಾಳೆ ಮತದಾನ ಪ್ರಕ್ರಿಯೆ ಬೆಳಗ್ಗೆ ಆರಂಭ ಆಗುತ್ತೆ. ಬೆಳಗ್ಗೆ ಏನು ಮುಖ್ಯಮಂತ್ರಿ ಬಿಂಬಿತ ಅಭ್ಯರ್ಥಿ ಅಂತ ಪರಿಗಣಿತವಾಗಿದ್ದ ಬಿ ಎಸ್ ಯಡಿಯೂರಪ್ಪನವರು ನಾಳೆ ಬೆಳಗ್ಗೆ ಪ್ರಥಮವಾಗಿ ಅವರೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತದಾನ ಮಾಡುವ ಮೂಲಕ ಅವರು ಮತದಾನ ಮಾಡಲಿದ್ದಾರೆ. ಮತ್ತೆ ಅಲ್ಲದೆ ಬೇರೆ ಬೇರೆ ಏನು ಕಣದಲ್ಲಿರುವಂತಹ ಪ್ರಮುಖ ಏನು ರಾಜಕೀಯ ದಿಗ್ಗಜ ಅಂತ ಗುರುತಿಸಿಕೊಂಡಿರುವಂತಹ ಅಭ್ಯರ್ಥಿಗಳು ಕೂಡ ನಾಳೆ 12 ಗಂಟೆ ಒಳಗೆ ಮತದಾನ ಮಾಡಲಿದ್ದಾರೆ. ಅಮಿತಾಜ್, ಧನ್ಯವಾದ. ಜೇಸುದಾಸ್, ನಿಮ್ಮೆಲ್ಲ ಮಾಹಿತಿಗೆ. ನಾಳೆಯ ವಿಧಾನಸಭಾ ಚುನಾವಣೆಗೆ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಕೊಪ್ಪಳ ಜಿಲ್ಲೆಯ 5 ಕ್ಷೇತ್ರಗಳು ಚುನಾವಣೆಗೆ ಈಗ ಜಿಲ್ಲಾಡಳಿತ ಸಿದ್ಧತೆ ನಡೆಸಿದೆ. ಕೊಪ್ಪಳ, ಯಲಬುರ್ಗಾ, ಗಂಗಾವತಿ, ಕುಷ್ಟಗಿ, ಕನಕಗಿರಿ ಕ್ಷೇತ್ರಗಳ ಮತಗಟ್ಟೆಗಳಿಗೆ ತೆರಳಲು ಸಾರಿಗೆ ಸಂಸ್ಥೆಯ ಬಸ್ಗಳು ಸೇರಿದಂತೆ ಟ್ರ್ಯಾಕ್ಸ್ಗಳ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಒಟ್ಟು 170 ಬಸ್ಗಳು, 154 ಕ್ರೂಸರ್, 150 ಜೀಪ್, 30 ಮ್ಯಾಕ್ಸಿ ಕ್ಯಾಬ್, 10 ಮಿನಿ ಬಸ್ ಬಳಸಲಾಗಿದೆ. ಜಿಲ್ಲೆಯ ಒಟ್ಟು 1,301 ಮತಗಟ್ಟೆಗಳಲ್ಲಿ ನಾಳೆ ಮತದಾನ ನಡೆಯುತ್ತೆ. ಇನ್ನು ಒಟ್ಟು 10,78,364 ಮತದಾರರು ಇದ್ದಾರೆ. ಇದರಲ್ಲಿ 539,758 ಪುರುಷರು, 538,570 ಮಹಿಳಾ ಮತದಾರರು ಇದ್ದಾರೆ. ಜೊತೆಗೆ 36 ಇತರೆ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಲಿದ್ದಾರೆ. ಈ ಚುನಾವಣೆಗೆ ಒಟ್ಟು 7,795 ಸಿಬ್ಬಂದಿ ನೇಮಕ ಆಗಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 52 ಅಭ್ಯರ್ಥಿಗಳು ಕಣದಲ್ಲಿದ್ದು 1,563 ಇಎಂ ಮಷೀನ್ಗಳನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಬಳ್ಳಾರಿ ಜಿಲ್ಲೆಯಲ್ಲಿ ನಾಳೆ ನಡೆಯುವಂತಹ ಚುನಾವಣೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಜಿಲ್ಲೆಯಲ್ಲಿ 9 ವಿಧಾನಸಭಾ ಕ್ಷೇತ್ರಗಳಿದೆ. 19,11,568 ಮತದಾರರಿದ್ದು ಒಟ್ಟು 2,127 ಮತಗಟ್ಟೆಗಳು ಸ್ಥಾಪನೆಯಾಗಿದೆ. ಜೊತೆಗೆ 17 ಪಿಂಕ್ ಮತಗಟ್ಟೆಗಳನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ಮಹಿಳಾ ಸಿಬ್ಬಂದಿಗಳಿಗೆ ಅಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಇನ್ನು ಬಳ್ಳಾರಿ ಸಿಟಿಯಲ್ಲಿ 5 ಪಿಂಕ್ ಮತಗಟ್ಟೆಗಳು, ಹೊಸಪೇಟೆಯಲ್ಲಿ 5 ಪಿಂಕ್ ಬೂತ್ಗಳನ್ನು ಇರಿಸಲಾಗಿದೆ. ಉಳಿದ ಕ್ಷೇತ್ರಗಳಲ್ಲಿ ತಲಾ ಒಂದೊಂದು ಪಿಂಕ್ ಮತಗಟ್ಟೆಗಳಿದೆ. ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕವೂ ಮತದಾನ ನಡೆಯುತ್ತೆ. ಮತದಾರರಿಗೆ ಆಮಿಷ ಒಡ್ಡೋ ಮತಗಟ್ಟೆಗಳಿಗೆ ಡಿಸಿ ಎಸ್ಪಿ ಇಬ್ಬರು ಭೇಟಿ ನೀಡಿ ಆ ಭಾಗದ ಜನರಿಗೆ ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗದಂತೆ ಧೈರ್ಯವನ್ನು ತುಂಬುತ್ತಾರೆ. ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಮತಗಟ್ಟೆಗಳ ಮೇಲೆ ಹೆಚ್ಚಿನ ನಿಗಾ ವಹಿಸಲಾಗಿದೆ. ಇನ್ನು ಒಟ್ಟು 459 ಸೂಕ್ಷ್ಮ ಮತಗಟ್ಟೆಗಳಿದ್ದರೆ ಅತಿ ಸೂಕ್ಷ್ಮ ಮತಗಟ್ಟೆಗಳು ಕೂಡ ಇದೆ. ಮೈಕ್ರೋ ಅಬ್ಸರ್ವ್ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಕೂಡ ಅಲ್ಲಿ ನಿಯೋಜನೆ ಆಗಿದ್ದಾರೆ. ಒಟ್ಟು 610 ವಾಹನಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಇದುವರೆಗೆ ಜಿಲ್ಲೆಯಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳು ಕೂಡ ದಾಖಲಾಗಿದೆ. ಇನ್ನು 213 ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ ವೀಕ್ಷಣೆ ವ್ಯವಸ್ಥೆ ಕೂಡ ಮಾಡಲಾಗಿದೆ.
ಇನ್ನು ನಾಳೆ ನಡೆಯುವ ಮತದಾನ ಪ್ರಕ್ರಿಯೆಗೆ ಬೆಳಗಾವಿ ಜಿಲ್ಲೆ ಕೂಡ ಸಕಲ ರೀತಿಯಲ್ಲೂ ಸಿದ್ಧತೆ ಆಗ್ತಾ ಇದೆ. ಈಗ ಕೊನೆ ಕ್ಷಣದ ಪ್ರಿಪರೇಷನ್ ನಡೀತಾ ಇದೆ. ಅಭ್ಯರ್ಥಿಗಳು ಕೂಡ ಕೊನೆ ಹಂತದ ಕಸರತ್ತನ್ನು ನಡೆಸ್ತಾ ಇದ್ದಾರೆ. 37,37,000 ಸಂಖ್ಯೆಯಲ್ಲಿ ಒಟ್ಟು ಮತದಾರರಿದ್ದಾರೆ. 18 ಕ್ಷೇತ್ರದಿಂದ ಒಟ್ಟು 203 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಪುರುಷರು 18,82,415, 18,34,894 ಮಹಿಳಾ ಮತದಾರರು, ಇನ್ನು 24,560 ಅಂಗವಿಕಲ ಮತದಾರರಿದ್ದಾರೆ. 4,418 ಮತಗಟ್ಟೆ ಸ್ಥಾಪನೆ ಮಾಡಲಾಗಿದೆ. ಅದರಲ್ಲಿ 50 ಪಿಂಕ್ ಬೂತ್ಗಳು ಕೂಡ ಸೇರಿದೆ. ಕೆಎಸ್ಆರ್ಪಿ ತುಕಡಿ ಜೊತೆ ಪ್ಯಾರಾಮಿಲಿಟರಿ ಫೋರ್ಸ್ ಕೂಡ ನಿಯೋಜನೆ ಆಗಿದೆ ಭದ್ರತೆ ಹಿನ್ನೆಲೆ. ಒಟ್ಟು 203 ಅಭ್ಯರ್ಥಿಗಳ ಹಣೆ ಬರಹ ನಾಳೆ ಬೆಳಗಾವಿ ಜಿಲ್ಲೆಯಲ್ಲಿ ನಿರ್ಧಾರ ಆಗಲಿದೆ. ಇನ್ನು ಹಾವೇರಿ ಜಿಲ್ಲೆಯಲ್ಲೂ ಕೂಡ ವಿಧಾನಸಭಾ ಚುನಾವಣೆಗೆ ಸಕಲ ಸಿದ್ಧತೆ ನಡೆದಿದೆ. ಜಿಲ್ಲೆಯಾದ್ಯಂತ ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳಿಗೆ ಸಕಲ ಸಿದ್ಧತೆಯೊಂದಿಗೆ ಸಿಬ್ಬಂದಿ ತೆರಳಿದ್ದಾರೆ. ಜಿಲ್ಲೆಯ ಒಟ್ಟು ಮತದಾರರು 11,93,557, ಅದರಲ್ಲಿ 6,19,990 ಪುರುಷ ಮತದಾರರು, 5,73,000 ಸಂಖ್ಯೆಯಲ್ಲಿ ಮಹಿಳಾ ಮತದಾರರಿದ್ದಾರೆ. ಮಹಿಳೆಯರಿಗಾಗಿ ವಿವಿಧೆಡೆ ಪಿಂಕ್ ಬೂತ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. 1,465 ಮತಗಟ್ಟೆಗಳಿದ್ದು ಅದರಲ್ಲಿ 300 ಸೂಕ್ಷ್ಮ ಮತಗಟ್ಟೆಗಳು ಅಂತ ಗುರುತಾಗಿದೆ. ಒಟ್ಟು ಮತದಾರರ ಸಂಖ್ಯೆ 11,93,537. 5,73,547 ಮಹಿಳೆ ಮತದಾರರು, 61,990 ಪುರುಷ ಮತದಾರರಿದ್ದಾರೆ. ಇನ್ನು ಮಹಿಳೆಯರು ಜಾಸ್ತಿ ಇರುವಂತಹ ಕ್ಷೇತ್ರಗಳಲ್ಲಿ ಆಯಾ ಜಾಗಗಳಲ್ಲಿ ಪಿಂಕ್ ಬೂತ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. 300 ಸೂಕ್ಷ್ಮ ಮತಗಟ್ಟೆಗಳನ್ನು ಒಳಗೊಂಡಂತೆ ಒಟ್ಟು 1,465 ಮತಗಟ್ಟೆಗಳು ಸ್ಥಾಪನೆ ಆಗಿದೆ ಹಾವೇರಿ ವಿಧಾನಸಭಾ ಕ್ಷೇತ್ರದಲ್ಲಿ. ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ನಡೀತಿರುವಂತಹ ಕೊನೆ ಕ್ಷಣದ ಪ್ರಿಪರೇಷನ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತೀವಿ. ಅದಕ್ಕೂ ಮುನ್ನ ಮತ್ತೊಂದು ಬ್ರೇಕ್. ಬೆಳಗಾವಿಯಲ್ಲೂ ಕೂಡ ಜಿಲ್ಲಾಡಳಿತ ವಿಧಾನಸಭೆ ಚುನಾವಣೆ ಹಿನ್ನೆಲೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈಗಾಗಲೇ ಅಭ್ಯರ್ಥಿಗಳು ಕೂಡ ಮನೆ ಮನೆಗೆ ತೆರಳಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 18 ಕ್ಷೇತ್ರದಿಂದ 203 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಒಟ್ಟು ಮತದಾರರು 37,37,887, ಅದರಲ್ಲಿ 18,88,000 ಪುರುಷ ಮತದಾರರಿದ್ದಾರೆ. 24,650 ಅಂಗವಿಕಲ ಮತದಾರರನ್ನ ಒಳಗೊಂಡಿದೆ. ಒಟ್ಟು 4,416 ಮತಗಟ್ಟೆ ಈಗಾಗಲೇ ಸ್ಥಾಪನೆಯಾಗಿದೆ. ಅದರಲ್ಲಿ 50 ಪಿಂಕ್ ಬೂತ್ ಕೂಡ ಇದೆ. ಕೆಎಸ್ಆರ್ಪಿ ತುಕಡಿ ಜೊತೆಗೆ ಪ್ಯಾರಾಮಿಲಿಟರಿ ಫೋರ್ಸ್ ಕೂಡ ನಿಯೋಜನೆ ಆಗಿದೆ. ಒಟ್ಟು 203 ಅಭ್ಯರ್ಥಿಗಳ ಹಣೆ ಬರಹ ನಾಳೆ ನಿರ್ಧಾರ ಆಗಲಿದೆ. ಇನ್ನು ಇತ್ತ ರಾಯಚೂರಿನಲ್ಲೂ ಕೂಡ ಜಿಲ್ಲಾಡಳಿತ ವಿಧಾನಸಭೆ ಚುನಾವಣೆ ಹಿನ್ನೆಲೆ ಕೊನೆ ಹಂತದ ಸಿದ್ಧತೆಯಲ್ಲಿ ತೊಡಗಿದೆ. ಒಟ್ಟು 1,805 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು 11,000 ಹೆಚ್ಚು ಸಿಬ್ಬಂದಿಯನ್ನು ಈಗ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಚುನಾವಣಾ ಕಾರ್ಯಕ್ಕೆ ಸಂಬಂಧಪಟ್ಟಂತೆ 1,805 ಮತಗಟ್ಟೆಗಳಲ್ಲಿ 391 ಅತಿ ಸೂಕ್ಷ್ಮ ಮತಗಟ್ಟೆಗಳು ಅಂತ ಗುರುತಿಸಲಾಗಿದೆ. ಹೀಗಾಗಿ ಅಲ್ಲಿ ಹದ್ದಿನ ಕಣ್ಣಿಟ್ಟು ಶಾಂತಿಯುತ ಮತದಾನಕ್ಕೆ ಕೂಡ ಸಜ್ಜಾಗ್ತಾ ಇದೆ. 18 ಸಿಆರ್ಪಿಎಫ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿಕೊಳ್ಳಲಾಗಿದ್ದು ಒಟ್ಟು 16 ಡಿವೈಎಸ್ಪಿ, 21 ಸಿಪಿಐ, 48 ಪಿಎಸ್ಐ, 161 ಎಎಸ್ಐ, 557 ಹೆಡ್ ಕಾನ್ಸ್ಟೇಬಲ್ಗಳನ್ನು ಈಗ ಚುನಾವಣಾ ಹಿನ್ನೆಲೆ ನಿಯೋಜನೆ ಮಾಡಲಾಗಿದೆ. ಹಾಗೂ ಸಿವಿಲ್ ಪೊಲೀಸರನ್ನು ಕೂಡ ಅಧಿಕ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿ ಶಾಂತಿಯುತ ಮತದಾನಕ್ಕೆ ಸಿದ್ಧತೆ ನಡೆಸಿಕೊಳ್ಳಲಾಗ್ತಾ ಇದೆ. 1,805 ಮತಗಟ್ಟೆಗಳಿದ್ದು ಅದರಲ್ಲಿ 391 ಅತಿ ಸೂಕ್ಷ್ಮ ಮತಗಟ್ಟೆಗಳು ಅಂತ ಗುರುತಿಸಲಾಗಿದೆ.
ವಿಧಾನಸಭೆ ಚುನಾವಣೆಗೆ ನಾಳೆ ನಡೆಯಲಿರುವ ಮತದಾನಕ್ಕೆ ವಿಜಯಪುರ ಜಿಲ್ಲಾದ್ಯಂತ ಸಕಲ ಸಿದ್ಧತೆಗಳು ಭರದಿಂದ ಸಾಗಿದೆ. ಇಂದು ವಿದ್ಯುನ್ಮಾನ ಮತಕ್ಕೆ ಯಂತ್ರಗಳ ವಿತರಣೆ ನಡೆಸಲಾಯಿತು. ವಿಜಯಪುರ ನಗರದ ಸೈನಿಕ ಶಾಲೆ ಆವರಣದಲ್ಲಿ ಮತಯಂತ್ರ ಮತದಾನಕ್ಕೆ ಅಗತ್ಯವಾಗಿರುವ ಸಾಮಗ್ರಿಗಳನ್ನು ಸಿಬ್ಬಂದಿಗೆ ವಿತರಿಸಲಾಯಿತು. ಇನ್ನು ಆಯಾ ಮತಗಟ್ಟೆಗಳಿಗೆ ನಿಯೋಜನೆಯಾಗಿರುವ ಚುನಾವಣೆ ಮತ್ತು ರಕ್ಷಣಾ ಸಿಬ್ಬಂದಿ ಬೆಳಗ್ಗೆಯಿಂದಲೇ ಆಗಮಿಸಿದ್ರು. ವಿಜಯಪುರ ಜಿಲ್ಲೆಯ